ರಂಗಭೂಮಿ, ಕರ್ನಾಟಕ ಮತ್ತು ಕೇರಳ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾಗಿ ನಾವು ಅವರನ್ನು ನಾನು ಸ್ವಾಗತಿಸ್ತೀನಿ ಮತ್ತು ಥ್ಯಾಂಕ್ಸ್ ಹೇಳ್ತೀನಿ. ಕೇರಳ ಪತ್ರಿಕೆಯವರು ಮತ್ತು ಕರ್ನಾಟಕ ಪತ್ರಿಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದೀರಿ ನಮ್ಮನ್ನು ಆಶೀರ್ವದಿಸೋದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಶೈಲಜಾ ಮ್ಯಾಮ್, ಅಭಿ ಸರ್, ವೇಲು ಸರ್, ಸರ್, ಈ ಸಿನಿಮಾದ ಮೊಟ್ಟ ಮೊದಲ ಶಾಟು ಜೈದ್ ಮೇಲೆ ಇಟ್ಟಿರಲಿಲ್ಲ. ಈ ಮುಹೂರ್ತದ ದಿವಸ ಮೊದಲನೇ ಶಾಟು ಸರ್ ಶೂಟ್ ಮಾಡಿದ್ವಿ. ಸೊ ಹಾಗೆ ಚಂದ್ರು ಸರ್ ಆ್ಯಂಡ್ ವಿನೋದ್ ನಿರ್ಮಾಪಕರಾದ ಬಾಲು ಅವರು, ನನ್ನ ಗೆಳೆಯ ಸಂತು, ಎಲ್ಲರೂ ಇಲ್ಲಿ ಬಂದಿದ್ದೀರಿ ಇವತ್ತು ವಿಶ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವತ್ತಿನ ಹೀರೋಗಳು ಡೆಫಿನೆಟ್ಲಿ ನಾಗೇಂದ್ರ ಪ್ರಸಾದ್ ಮತ್ತು ಅಜನೀಶ್ ಲೋಕನಾಥ್ ಆ್ಯಂಡ್ ಅದ್ವೈತ್. ನೋಟ, ಸಂಗೀತ ಹಾಗೂ ಬುದ್ಧಿಗೆ ಒಂದಷ್ಟು ಕೆಲಸ. ನನಗೆ ಭಾರಿ ಗೆಳೆಯ, ನನಗೆ ನಾಗೇಂದ್ರ ಪ್ರಸಾದ್ ಗೆಳೆಯ. ಈ ಹಾಡು ಬಗ್ಗೆನೇ ನಾನು ಮಾತಾಡ್ತೀನಿ ಇವತ್ತು, ಇದು ಈವೆಂಟ್ ಆಗಿರೋದ್ರಿಂದ. ಈ ಹಾಡು ಇಲ್ಲಿ ಒಂದು ಪ್ರೇಮಗೀತೆ ಬರಬೇಕು ಈ ಚಿತ್ರದಲ್ಲಿ, ಇಲ್ಲಿ ಈ ಜಾಗದಲ್ಲಿ ಒಂದು ಪ್ರೇಮಗೀತೆ ಬರಬೇಕು ಅನ್ನೋದಿತ್ತು. ಆದರೆ ಅದು ಕ್ಲೇಶೆ ಆಗಬಾರ್ದು. ಪ್ರೇಮಗೀತೆ ಅಂದ ತಕ್ಷಣವೇ ಹುಡುಗಿಯನ್ನು ಹುಡುಗ ಹೊಗಳೋದು ಅಥವಾ ಹುಡುಗನ ಹುಡುಗಿ ಹೊಗಳೋದು, ನಿನ್ನ ಕಣ್ಣು ಚೆಂದ, ನಿನ್ನ ಮೂಗು ಚೆಂದ, ನಿನ್ನ ನಡಿಗೆ ಚೆಂದ, ಈ ಥರ ಹಿಂಗಿರಬಾರ್ದು ಗೆಳೆಯ. ಏನೋ ಬೇರೆ ಬೇಕು. ಅಲ್ಲಿ ನಾನು ಮಾಡ್ತಿರೋದು ಕಾಶಿನಲ್ಲಿ, ಅಲ್ಲಿ ಕಾಶಿ ದೊಡ್ಡ ಪಾತ್ರವಾಗಬೇಕು. ಹುಡುಗ ಹುಡುಗಿಗಿಂತ ಮುಖ್ಯವಾದ ಪಾತ್ರ ಕಾಶಿ ಆಗಬೇಕು. ಈ ಆಂಬಿಯನ್ಸ್ನೂ ಇಟ್ಕೋಬೇಕು, ಇದೆಲ್ಲವನ್ನ ಜೊತೆಗೆ ತಗೊಂಡು ಹೋಗ್ಬೇಕು ಅನ್ನೋದರ ನಾನು ನಾಗೇಂದ್ರ ಪ್ರಸಾದ್ ಹತ್ರ ಕುತ್ಕೊಂಡು ತುಂಬ ಮಾತಾಡಿದಾಗ ಆತ ಹೇಳ್ದ, ಮಗ ನಿನ್ನಷ್ಟೇ ಪ್ರೀತಿಸ್ತೀನಿ ನಾನು ಕಾಶಿಯನ್ನ, ನಾನು ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಇದ್ದೀನಿ, ಅಲ್ಲಿ ಶೂಟ್ ಮಾಡಿದ್ದಾನೆ. ನಾಗೇಂದ್ರ ಪ್ರಸಾದ್ ಒಂದು ಸಿನಿಮಾ ಬರುತ್ತೆ, ಆತನೇ ನಾಯಕನಾಗಿ ಒಂದು ಸಿನಿಮಾ ಬರುತ್ತೆ, ಆತ ಅಲ್ಲಿ ಹೋಗಿ ಶೂಟ್ ಮಾಡಿದ್ದಾನೆ, ಅಲ್ಲಿನ ಸಾಧುಗಳ ಜೊತೆ ಬರ್ತಿದ್ದಾರೆ, ಅಲ್ಲಿನ ಎಲ್ಲರ ಜೊತೆ. ಅವ್ರು ಹೇಳಿದ ಹಾಗೆ ಅಲ್ಲಿ ಅದೊಂದು ನಶ್ವರದ ಮತ್ತು ಒಂದು ವೈರಾಗ್ಯದ ಜಾಗ ಅಂಥದ್ರಲ್ಲಿ ನಾನಲ್ಲಿ ಒಂದು ಅದು ಕುವೆಂಪು ಅವ್ರ ಸಾಲು, ಸೃಜಯ ಶಾಸ್ತ್ರಿ ಹೇಳುವಂಥ ಸಂಭಾಷಣೆ ಇದೆಯಲ್ಲ, ಸರ್ವನಾಶದಲ್ಲಿ ನವಸೃಷ್ಟಿ ಅಂತಂದರೆ ಅಲ್ಲಿ ನಾಶವಾಗ್ತಿರುವಂಥ ಒಂದು ಜಾಗ ಅದು. ಆ ಬೂದಿ ಆಗ್ತಾ ಇರುವಂಥ ದೇಹ ಬೂದಿ ಆಗ್ತಿರುವಂಥ ಸ್ಥಳದಲ್ಲಿ ಪ್ರೇಮಾಂಕುರವಾಗುವಂಥ ಆಲೋಚನೆ ಇದೆಯಲ್ಲ, ಅಂಥದ್ದನ್ನೆಲ್ಲ ಇಟ್ಕೊಂಡು ಈ ಹಾಡನ್ನು ನಾವು ಡಿಸೈನ್ ಮಾಡ್ತಾ ಹೋದ್ವಿ. ಅಜನೀಶ್ ಲೋಕನಾಥ್ ಅವರಿಗೆ ನಾನು ಕೊಟ್ಟಿದ್ದು ಒಂದು ಇನ್ಸ್ಪಿರೇಷನ್ ಅಂತಂದರೆ ಇಷ್ಟೇ ಸರ್. ನಾನು ಇಲ್ಲಿ ಏನಾಗುತ್ತೆ, ಮೊದಲು ಅವಳು ದೃಷ್ಟಿ ಕೊಟ್ಟಿಟ್ಲು, ಮುತ್ಕೊಟ್ಲು, ಮತ್ತು ಅವನು ಹೊರಟ, ನೀರಿಗೆ ಬಿದ್ದ, ಎದ್ದ, ಅಲ್ಲೊಬ್ಬ ಸಾಧು ಕೂತಿದ್ದಾರೆ, ಅವ್ರ ಜೊತೆ ಭಂಗಿ ಸೇರ್ತ, ಅದಾದ ನಂತರ ಹೋದ, ಹೆಣದ ಮುಂದೆ ಕೂತ, ಇದು ಈ ಥರದ ಒಂದು ಸ್ಟೋರಿ ರೆಡಿ ಮಾಡಿದೆ. ಇದು ನಡೆಯುತ್ತೆ ಈ ಹಾಡಲ್ಲಿ, ಇದು ಹೀಗೆ ನಡೆಯುತ್ತೆ ಅಂತ. ಯಾಕಂದ್ರೆ ಕೊರಿಯೋಗ್ರಾಫರ್ಸ್ದು ಹಾಡಲ್ಲ ಇದು, ಇದು ನಾವೇ ಮಾಡಬೇಕಾಗಿರುವಂಥ ಹಾಡು. ನಾನು, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ನನ್ನ ಕ್ಯಾಮ್ರಾಮನ್ನು, ನಾವೆಲ್ಲ ಕೂತ್ಕೊಂಡು ಈ ಥರ ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳಿ ನಾವೇ ಕೊರಿಯೋಗ್ರಾಫ್ ಮಾಡಿರುವಂಥ ಹಾಡು. ಇಡೀ ಟಾಕಿ ಪೋಷನ್ ಮಾಡಬೇಕಾದಾಗಲೇ ಇದನ್ನು ಮಧ್ಯದಲ್ಲಿ ಮಾಡಿ ಮುಗಿಸಿದ್ದು ಹಾಡು. ಇದಕ್ಕೆ ಅಂತ ನಾವೇನು ಸ್ಪೆಷಲ್ ಟೈಮೇ ಕೊಟ್ಟಿಲ್ಲ ಈ ಹಾಡಿಗೆ. ಇವತ್ತು ಎರಡು ಸೀನ್ ಹಾಕ್ಕೊಂಡಿದ್ವಿ, ಮಧ್ಯದಲ್ಲಿ ಜಾಗ ಸಿಕ್ಕಿದೆ, ಈ ಥರದ ಒಂದು ಚಿಕ್ಕ ದೃಶ್ಯ ಶೂಟ್ ಮಾಡಿಬಿಡೋಣ ಅನ್ನೋ ಥರ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ. ಈ ಹಾಡು ಯಾವಾಗ ಮುಗೀತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಕಟ್ ಮಾಡಿ ನೋಡಿದಾಗ ಆ ಪ್ರೀತಿ ನಾಗೇಂದ್ರ ಪ್ರಸಾದನ ಹುಟ್ಟಬೇಕಿದೆ, ಮತ್ತೆ ಹುಟ್ಟಬೇಕಿದೆ, ಏನಪ್ಪ ಹುಟ್ಟಬೇಕಿದೆ ಮತ್ತೆ ಹುಟ್ಟಬೇಕಿದೆ, ಪ್ರೀತಿ ಮಾಡಲು ಸೀಳುತ್ತಾ ಗೋರಿ. ಎಷ್ಟು ಚೆಂದ ಇದೆ ನೋಡಿ, ಹುಟ್ಟ ಮತ್ತೆ ಗೋರಿಯನ್ನ ಸೀಳ್ಕೊಂಡು ಬಂದು ಮತ್ತೆ ಪ್ರೇಮಿಸಬೇಕಾಗಿದೆ ಅನ್ನೋ ಪದ. ಮತ್ತು ತುಂಬಾ ಜಂಗುಳಿ ಇಲ್ಲಿ ಭಸ್ಮದೋಕುಳಿ, ನಾನು ಮೈಲಿಗೆ ಆಗದ ಆತ್ಮ, ಈ ಎರಡು ಲೈನು ನನಗೆ ಭಾರಿ, ನನಗೆ ನನ್ನ ಗೆಳೆತನಕ್ಕೆ ಅವನು ಕೊಟ್ಟ ಸಾರುಗಳು ಅನ್ನೋಷ್ಟು ನಾನು ಪ್ರೀತಿಯಿಂದ ಅದನ್ನು ನಾನು ತಗೊಳ್ತಿದ್ದೀನಿ. ಸೊ ಥ್ಯಾಂಕ್ ಯು ನಾಗೇಂದ್ರ. ಆ್ಯಂಡ್ ಇದರ ಮಲಯಾಳಂ ರೈಟ್ರು ಯಾರಿದ್ದೀರಿ? ಥ್ಯಾಂಕ್ ಯು. ನನಗೆ ಜಾಸ್ತಿ ಅರ್ಥ ಆಗಲ್ಲ ಮಲಯಾಳಂ, ಬಟ್ ನಾನು ಈ ಹಾಡನ್ನ ಜಡ್ಜ್ಮೆಂಟ್ಗೆ ನಾನು ಯಾರನ್ನ ಅವಲಂಬಿಸಿದೆ ಅಂತಂದ್ರೆ ಚಾರ್ಲಿ ಸಿನಿಮಾದ ನಿರ್ದೇಶಕ ಕಿರಣ್ ರಾಜ್ ಹತ್ರ. ಕಿರಣ್ ರಾಜ್ ನನ್ನ ತುಂಬಾ ಒಳ್ಳೆ ಗೆಳೆಯ. ಆತ ಈ ಹಾಡನ್ನ ಇಂಥವ್ರ ಕೈಲಿ ಕೊಟ್ಟು ಬರ್ಸೋಣ, ಇವರು ಇದಕ್ಕೆ ಜಸ್ಟಿಫೈ ಮಾಡ್ತಾರೆ ಅಂತ ಹೇಳಿ ಆತ ಇದರ ನಿರ್ಧಾರವನ್ನು ತಗೊಂಡು. ಸೊ ಹಾಗಾಗಿ ಅವನನ್ನು ನಾವು ಈ ವೇದಿಕೆ ಮೇಲೆ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಆಗಿ ನಮ್ಮ ತಿಲಕ್ ರಾಜ್ ಬಲ್ಲಾಳವರು ನನಗೆ ಎಲ್ಲೂ ಕೂಡ ತೊಂದರೆ ಕೊಡದ ಹಾಗೆ ಎಲ್ಲದಕ್ಕೂ ಬೆಂಬಲವಾಗಿ ನಿಂತು. ನೋಡಿ, ಬರೀ ಹಣ ಮಾತ್ರ ಕೊಟ್ಟರೆ ಸಾಲದು, ಅಲ್ಲಿ ಒಂದಷ್ಟು ಲಾಜಿಸ್ಟಿಕ್ಸ್ಗಳು ವರ್ಕ್ ಆಗಬೇಕಾಗತ್ತೆ. ನೋಡಿ, ಆ ಮಣಿಕರ್ಣಿಕಾ ಘಾಟಲ್ಲಿ ಶಾರ್ಟ್ ಹಿಡೋದಕ್ಕೇನೆ ತುಂಬ ಕಷ್ಟ ಇದೆ. ಅಲ್ಲಿ ಹೆಣಗಳು ಬರ್ತಾ ಇರುತ್ತೆ,
ಪ್ರತಿ ಸಲ ಹತ್ತು ಹದಿನೈದು ಹೆಣ್ಣುಗಳು ಸುಡ್ತಾ ಇರ್ತಾರೆ ಅಂತ ಜಾಗದಲ್ಲಿ ಹೋಗಿ ನೀವು ನಾವು ಶೂಟಿಂಗ್ ಮಾಡ್ತೀವಿ ಅಂದಾಗ ಅವರ ಭಾವನೆಗಳಿಗೆಲ್ಲ ಧಕ್ಕೆ ಬರುತ್ತೆ. ಅಂಥದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಅಲ್ಲ ಲಾಜಿಸ್ಟಿಕ್ಸ್ನ ಇದು ಮಾಡ್ತಾ ನಿಂತು ಡೋಂಟ್ ವರಿ ನೀವು ಶೂಟ್ ಮಾಡಿ ನಾವು ಇದ್ದೀವಿ ಅನ್ನೋ ಥರ ಹೇಳ್ತಾ ಇಷ್ಟೆಲ್ಲವನ್ನ ನಮಗೆ ಒದಗಿಸ್ಕೊಟ್ಟು ಅದನ್ನು ಶೂಟ್ ಆಗೋ ಹಾಗೆ ಮಾಡಿ ನಮಗೆ ತುಂಬ ಬೆಂಬಲಿಸಿದ್ದಾರೆ. ನಾನು ಇದು ನಂತರ ಇವರಿಬ್ಬರನ್ನ ನಾನು ಹೊಗಳಲ್ಲ, ಯಾಕೆ ಅಂದರೆ ನನ್ನ ಮಕ್ಕಳು, ನನ್ನ ಪಾತ್ರವನ್ನು ಅವರು ಅದನ್ನು ಮಾಡಿದ್ದಾರೆ. ಮತ್ತು ಆತ ಬಂದು ನನ್ನನ್ನು ಅಪ್ರೋಚ್ ಮಾಡಿದಾಗ ಸರ್ ಒಂದು ಸಿನಿಮಾ ಮಾಡಿಕೊಡಿ ಅಂತ, ನನಗೆ ಭಯ ಆಯಿತು. ಹೆಂಗಪ್ಪ ನಿಮ್ಮನ್ನೆಲ್ಲ ಹ್ಯಾಂಡಲ್ ಮಾಡೋದು, ನೀವು ಭಾಳ ದೊಡ್ಡ ಶ್ರೀಮಂತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ನನಗೆ ರಾಜಕೀಯ ಏನೂ ಗೊತ್ತಿಲ್ಲ, ನಾನು ಭಯ ಆಗತ್ತೆ ಕಣೆ ಅಂತ ಅಂದಾಗ ಚಪ್ಪಲಿ ಬಿಟ್ಟು ದೂರ ಬಂದು ನೆಲದ ಮೇಲೆ ಕೂತು ನಿಮ್ಮನ್ನು ನಾನು ಕೇಳಿಸ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನೋ ಅಷ್ಟು ಹಂಬಲ್ ತೋರಿಸಿದ್ದಕ್ಕೆ ನಾನು ಅವನ ಜೊತೆ ಕೆಲಸ ಮಾಡಲಿಕ್ಕಾಯ್ತು. ಆತನ ಜೊತೆ ಆತನ ಶ್ರೀಮಂತಿಕೆ, ಆತನ ವರ್ಚಸ್ಸು, ಅದನ್ನೆಲ್ಲ ತಗೊಂಬಂದು ಆತ ನನ್ನ ಮುಂದೆ ನಿಂತಿದ್ದರೆ ಅವನಿಗೆ ನಾನು ಆ್ಯಕ್ಟಿಂಗ್ ಹೇಳ್ಗಡಕ್ಕೆ ಆಗ್ತಿರ್ಲಿಲ್ಲ. ಇದು ಹಿಂಗಲ್ಲಪ್ಪ, ಇದು ಹೀಗೆ ಅಂತ ನಾನು ಹೇಳಬೇಕು ಅಂತಂದರೆ ಆತನ ನಾನು ಬೈಬೇಕಾಗತ್ತೆ, ಆತನಿಗೆ ನಾನು ಪ್ರೆಸ್ ಮಾಡಬೇಕಾಗತ್ತೆ, ಇದೆಲ್ಲ ಆಯಿತು. ಹಾಗಾಗಿ ಇವತ್ತು ಆತನ ಏನೇ ಹೊಗಳಿಕೆ ಬಂದ್ರೂ ಕೂಡ ಅವನ ಹಂಬಲ್ ಅವನು ಕೊಟ್ಕೊಂಡಿದ್ದು, ತನ್ನನ್ನು ತಾನು ಕೊಟ್ಕೊಂಡಿದ್ದು, ಆ ಡೆಡಿಕೇಶನ್ ಇದೆಯಲ್ಲ ಅದು ಸುಮ್ಮನೆ ಅಲ್ಲ. ಆತನಿಗೆ ಭಾಷೆಯಿಂದ ಹಿಡಿದು ನನಗೆ ಮೊದಲನೇ ಸಲ ನನಗೆ ಡೈಲಾಗ್ ಕೊಟ್ಟು ನಾನು ರಿಹರ್ಸಲ್ ಮಾಡಿದ್ವಿ, ಮೂರು ತಿಂಗಳು ರಿಹರ್ಸಲ್ ಮಾಡಿದ್ವಿ. ಸ್ಲ್ಯಾಂಗ್ ಕೂಡ ತುಂಬ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ವರ್ಕ್ ಮಾಡಿ ಇಂಗ್ಲೀಷ್ನಲ್ಲಿ ಕನ್ನಡ ಡೈಲಾಗ್ಸ್ಗಳೆಲ್ಲ ಬರ್ಕೊಂಡು ಮಧ್ಯರಾತ್ರಿಲೆಲ್ಲ ಫೋನ್ ಮಾಡಿ ಸರ್ ಇದ್ರಿಗೇನರ್ಥ, ಇದೇನರ್ಥ ಅಂತೆಲ್ಲ ಕೇಳ್ತಾ ಆತನ ವರ್ಕ್ ಮಾಡಿದ್ದಕ್ಕಾಗಿ ಇದು ಕಾಣಿಸ್ತಿದೆಯಪ್ಪ. ಬೈಕೊಂಡಿದ್ರೆ ಈಗ ಅರ್ಥ ಆಗ್ತಾ ಇದ್ದೀನಿ, ನಾನು ತುಂಬ ಬೈಕೊಂಡಿದ್ದೆ, ನನ್ನ ರಾತ್ರಿ ಹಗಲು ಓಡಿಸಿದ್ದೀವಿ. ಒಂದು ಶಾರ್ಟ್ ಇಟ್ಟಿದ್ದೆ, ಒಂದು ಕಿಲೋಮೀಟರ್ ಓಡಿಸಿದ್ದೀನಿ ಗಂಗೆ ಘಾಟಲ್ಲಿ. ಅದು ಶಿವತಾಂಡವಂ ಒಂದು ಸಾಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಹತ್ತತ್ರ, ಒಂದು ಕಿಲೋಮೀಟ್ರ್ ಒಂದು ಓಡ್ ಬಂದು ಪಾಪ ಮಲಗುಟ ಅಷ್ಟು ಕಷ್ಟಪಟ್ಟಿದ್ದಾರೆ. ಮತ್ತು ಅದು ಅದು ಕಾಣುತ್ತೆ ಅಲ್ಲಿ. ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಈ ಥರದ್ದೊಂದು ಹಾಡು ಚಿತ್ರೀಕರಣ ಎಲ್ಲ ಮಾಡಿ ಒದಗಿಸಿದ ಆಯಿತು. ಥ್ಯಾಂಕ್ಸ್ ಅಷ್ಟೇ. ಎಲ್ಲರೂ ದಯವಿಟ್ಟು ಬೆಂಬಲಿಸಿ, ಪ್ರತಿ ಸಿನಿಮಾದಲ್ಲೂ ಏನೋ ಹೊಸದನ್ನು ಕೊಡಬೇಕು ಅನ್ನೋ ಪ್ರಯತ್ನ ಪಡ್ತಾ ಇದ್ದೀನಿ, ಅದಕ್ಕೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದೀರಿ. ಈ ಕತೆ ಕೂಡ ಅವನ ಟ್ಯಾಲೆಂಟ್ ಎಲ್ಲಿದೆ ಅಂತಂದ್ರೆ ಈ ಕತೆನ ಆಯ್ಕೆ ಮಾಡ್ಕೊಂಡಿದ್ರಲ್ಲೇ, ಹಿ ಚೋಸನ್ ಇಟ್, ಅಲ್ಲಿಗೆ ಇವನಿಗೆ ಈ ಅಭಿರುಚಿ ಇದೆ. ನಾನು ಖಂಡಿತ ಹೇಳಿದೆ ನೋಡಪ್ಪ ತುಂಬಾ ಬಿಲ್ಡಪ್ ಕೊಟ್ಟು ನಿನಗೆ ಈ ಹೀರೋ ಅಂತಂದ್ಮೇಲೆ ಒಂದು ದೊಡ್ಡ ಬಿಲ್ಡಪ್ ಎಲ್ಲ ಕೊಟ್ಟು ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ, ನಾನು ಅದನ್ನ ಮಾಡಲ್ಲಪ್ಪ ಅಂತ ಹೇಳಿದ್ದಕ್ಕೆ ಓಕೆ ಸರ್ ಐ ಆಮ್ ರೆಡಿ. ಇದೆಲ್ಲದಕ್ಕೂ ಒಪ್ಕೊಂಡು ಬಂದಿದ್ದು ನೋಡಿ, ಒಂದು 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 ಏನೋ ಒಂದು ಹೊಡೆದಾಕಿ ಏನೋ ಒಂದು ಮುರಿದು ಒಬ್ಬ ಹೀರೋ ಎಂಟ್ರಿ ಕೊಡೋದು ಸಹಜ, ಅದು ಇದೆ ಒಂದು ರೂಢಿನಲ್ಲಿ. ನಾನಂದ್ರೆ ನೀನು ಜೋಡಿಸಿ ಬಾಪ್ಪ, ಏನೋ ಮುರಿಬೇಡ, ನೀನು ಜೋಡಿಸಿ ಬಾ, ಮನಸ್ಸುಗಳನ್ನ ಜೋಡಿಸ್ಕೊಂಡು ಬರಬೇಕು, ಹಾಗೆ ನೀನು ಪ್ರೀತಿಯಿಂದ ಬೆರಿಬೇಕು ಅನ್ನೋ ಥರದ್ದು ವಿಚಾರಗಳನ್ನು ಹೇಳಿದಾಗ ಅದನ್ನೆಲ್ಲವನ್ನು ಒಪ್ಕೊಂಡು ನಾನು ಹೀಗೆ ಮಾಡ್ತೀನಿ ಅನ್ನೋ ಥರ ಆ ಥರ ಇಳಿದಿದ್ದಕ್ಕಾಗಿ ನಾನು ಸಿನಿಮಾ ಮಾಡಲಿಕ್ಕಾಯ್ತು. ಇಲ್ಲೇ ಹೋಗಿದ್ರೆ ನಂಗೆ ಕಷ್ಟ ಆಗ್ತಿತ್ತು. ಸೊ ಥ್ಯಾಂಕ್ ಯು. ನನ್ನ ಕೈಯಿಂದ ಇದು ನನಗೊಂದು ಕನಸಿತ್ತು. ಒಲವೇ ಮಂದಾರ ಮಾಡಿದಾಗ ಕಾಶಿಗೆ ಹೋಗಿ ಶೂಟ್ ಮಾಡಿದ್ದೆ, ಅವಾಗ ಆ ಕಾಶಿ ನೋಡಿ ಇಲ್ಲ ಇಲ್ಲ ಇದ್ರೆ ಇಲ್ಲೊಂದು ವಿಸ್ತೃತವಾದ ಏನೋ ಒಂದು ಮಾಡಬೇಕು ನಾನು ಅಂತ 84 ಘಾಟ್ಗಳನ್ನು ಶೂಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸೌತ್ ಇಂಡಿಯನ್ನ ಮೊಟ್ಟ ಮೊದಲ ಚಿತ್ರ ಕಾಶಿಯನ್ನ ಇಷ್ಟು ವಿಸ್ತೃತವಾಗಿ ಪೊಯೆಟಿಕ್ ಆಗಿ ತೋರಿಸಿರೋದು. ನಾನು ಕಡವಳಲ್ಲಿ ಅದೊಂದು ಡಾರ್ಕ್ ಶೇಡ್ ತೋರಿಸಿದ್ದಾರೆ ಇಡೀ ಚಿತ್ರ, ಇಲ್ಲಿ ತುಂಬಾ ಪೊಯೆಟಿಕ್ ಆಗಿ ಅಂತ ಹೇಳಿದಾಗೆ ನಾನಿಲ್ಲೊಂದು ಪ್ರೇಮದ ಇದನ್ನ ಅರಳಿಸಬೇಕು ಅನ್ನೋ ದೃಷ್ಟಿಕೋನದಿಂದಲೇ ಇದನ್ನ ನಾನು ಮಾಡಿದ್ದು. ಮತ್ತು ಬಹಳ ಅಪರೂಪದ ಜಾಗಗಳನ್ನೆಲ್ಲ ನಮಗೆ ಸಿಗಲಾರದ ಅಲ್ಲಿ ಶೂಟ್ ಮಾಡೋಕ್ಕೆ ಅವಕಾಶ ಇಲ್ಲದಿರುವಂತಹ ಜಾಗಗಳನ್ನೆಲ್ಲ ಕೊಡಿಸಿದ್ದಾರೆ, ಅಂತಹ ಜಾಗಗಳನ್ನೆಲ್ಲ ನಾನು ತೋರಿಸಿದ್ದೀನಿ. ಇದೊಂದು ದೊಡ್ಡ ಡಾಕ್ಯುಮೆಂಟ್ ಆಗುತ್ತೆ. ಈ ಸಿನಿಮಾ ಆದ ನಂತರ ಅಲ್ಲಿ ಕಾರಿಡಾರ್ ಆಗಿದ್ದು, ಅಲ್ಲೆಲ್ಲ ಸ್ವಲ್ಪ ಹೊಡೆದಿದ್ದು. ಇದು ಲಾಸ್ಟ್ ಫಿಲಮ್, 2019 ಡಿಸೆಂಬರ್ ಅಲ್ಲಿ ನಾನು ಇದನ್ನ ಮ್ಯಾಕ್ಸಿಮಮ್ ಶೂಟ್ ಮಾಡಿದ್ದು, ಮತ್ತು 2020 ಜನವರಿನಲ್ಲಿ ಶೂಟ್ ಮಾಡಿದ್ದು. ಗೆಳೆಯ ಸಂತೋಷ್ ಕೂಡ ಅಲ್ಲೇ ಇದ್ರು, ನಾನು ದಯಾನಂದು ಸಂತೋಷ್ ಅಲ್ಲಿ ಕೂತ್ಕೊಂಡು ಬೆಲ್ ಬಾಟಮ್ 2 ಸ್ಕ್ರಿಪ್ಟ್ ಬಗ್ಗೆ ಚರ್ಚೆ ಮಾಡಕ್ ಬಂದಿದ್ರು ಅಲ್ಲಿ. ಸೊ ಅಲ್ಲಿ ಕೂತ್ಕೊಂಡು ನಾವು ಅದನ್ನೆಲ್ಲ ನೋಡ್ತಾ ಇದ್ವಿ. ಅದಾದ ಮೇಲೆ ಇವತ್ತಿನ ಹೊಸ ಕಾರಿಡಾರ್ ಏನಿದೆ ಅದಿದೆ, ಅದು ಅದಕ್ಕಿಂತ ಮುಂಚೆ ಏನಿತ್ತು ಅನ್ನೋದಕ್ಕೆ ನನ್ನ ಸಿನಿಮಾ ಸಾಕ್ಷಿ ಆಗುತ್ತೆ. ಅದು ಇರುತ್ತೆ, ಆ ಖುಷಿ ನನಗಿದೆ, ನಾನು ಕ್ಯಾಪ್ಚರ್ ಮಾಡಿಟ್ಟಿದ್ದೀನಿ. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಎಲ್ಲ ಚೇತನಗಳಿಗೂ ದೊಡ್ಡ ಶರಣು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಿಭಿನ್ನವಾದ ವಿಶಿಷ್ಟವಾದ ಪ್ರೀತಿ ಮತ್ತು ಯಾರನ್ನು ಹದುರವಾಗಿ ನೋಡ್ಲಿಕ್ಕೆ ಹೋಗ್ಬಾರ್ದು
ಅನ್ನೋ ಒಂದು ಒಂದು ಅದೇ ಗಂಗೆ ಮೇಲೆ ಹರಿದಂಗೆ ಇಲ್ಲಿ ಇಲ್ಲಿ ಎರಡಿದೆ ಸರ್ ಸೆಳವು, ಒಂದು ಮೇಲಿನ ಸೆಳವು ಒಂದು ಒಳ ಸೆಳವು ಗಂಗೆನಲ್ಲಿ. ಆ ಮೇಲಿನ ಸೆಳವು ಈಗ ನೀವು ನೋಡ್ತಾ ಇರೋದು, ಒಳ ಸೆಳವನ್ನು ನಾನು ಬಿಟ್ಕೊಳಕ್ಕಾಗಲ್ಲ. ಅದು ಚಿತ್ರದಲ್ಲಿ ಅದೊಂದು ಬಹಳ ಥ್ರಿಲ್ ಎಲಿಮೆಂಟು, ಬಹಳ ಮಿಸ್ಟೀರಿಯಸ್ ಎಲಿಮೆಂಟು ಅದು ಬರುತ್ತೆ. ಎಷ್ಟು ಎಷ್ಟು ಪೊಯೆಟಿಕ್ ಆಗಿ ಈ ಚಿತ್ರವನ್ನು ನಾವು ಅಲಂಕಾರಗೊಳಿಸಿದ್ದೀವಿ, ಅಷ್ಟೇ ಸೀಟೆಡ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ಗಳು ಈ ಸಿನಿಮಾದಲ್ಲಿ ಇದೆ. ಅದನ್ನು ನಾನು ನಿಧಾನಕ್ಕೆ ಬರ್ತಾ ಹೋಗುತ್ತೆ ನನ್ನ ಟ್ರೇಲರ್ ಅಲ್ಲಿ ಎಲ್ಲದಕ್ಕೂ. ಹಾಗೆ ಸರ್, ಎಲ್ಲದಕ್ಕೂ ಅವರಿದ್ರು ಸಾಧ್ಯ ಆಯ್ತು ಸರ್. ಕಂಪ್ಲೀಟ್ ಆಗಿ ಕಾಶಿನಲ್ಲಿ ಶೂಟ್ ಮಾಡೋದಕ್ಕೋಸ್ಕರ ನಾವು ಮುಂಚೆನೆ ಎಲ್ಲರಿಗೂ ಪ್ಲಾನ್ ಮಾಡಿ, ಅಫ್ಕೋರ್ಸ್ ಯು ಪಿ ಗೌರ್ಮೆಂಟ್ ಈಸ್ ಸಪೋರ್ಟೆಡ್ ಅ ಲಾಟ್. ನಮಗೆ ಯು ಪಿ ಗೌರ್ಮೆಂಟ್ ಅವರು ಕರೆದು ಸಬ್ಸಿಡೈಸ್ ಮಾಡಿಕೊಟ್ಟಿದ್ದಾರೆ, ಅವರು ನಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಅಲ್ವಾ ಸರ್, ಹೇಳ್ಬೋದಲ್ಲ ಸರ್, ಹೇಳ್ಬೋದಾ? ಈ ಸಿನಿಮಾ ಅವರು ಒಂದು ನಮ್ಮ ಕಾಶಿಯನ್ನ, ನಮ್ಮ ಉತ್ತರ ಪ್ರದೇಶದ ಸುಂದರವಾದ ಸ್ಥಳವನ್ನ ಇವರು ತೋರಿಸ್ತಿದ್ದಾರೆ ಎಲ್ಲದಕ್ಕೂ ಅನ್ನೋ ಥರದಲ್ಲಿ ಅವರದನ್ನ ಮನ್ನಣೆ ಕೊಟ್ಟು ನಮಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ನಾವು ಒಂದು ಡ್ರಾಫ್ಟ್ ಕೊಟ್ಟಿದ್ದೀವಿ. ಹಿಂದಿನಲ್ಲಿ ಕೂಡ ಇಡೀ ಸ್ಕ್ರಿಪ್ಟ್ನ ತರ್ಜುಮೆ ಮಾಡಿ ಅವ್ರಿಗೆ ಕೊಟ್ಟು ಅವ್ರಿಗೆ ಸಬ್ಮಿಟ್ ಮಾಡಿ ಇದನ್ನ ಇಂತಿಂತ ವಿಚಾರಗಳನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಸಬ್ಸಿಡೈಸ್ ಆಗಿದೆ, ಅದು ಅಪ್ರೂವ್ ಆಗಿದೆ. ಟೂರಿಸಂ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದೆಲ್ಲ ಮಾಡಿದ್ದಾರೆ ಸರ್. ನಾನು ಈ ವ್ಯವಹಾರಿಕ ವಿಚಾರಕ್ಕೆ ನಾನು ಹೋಗದೆ ಕಂಪ್ಲೀಟ್ ಆಗಿ ಈ ಫ್ರೇಮ್ ನಲ್ಲಿ ಇಟ್ಟು ಇಲ್ಲಿ ಈ ಹೂಗಳನ್ನು ಅಲಂಕಾರ ಮಾಡೋದ್ರಲ್ಲೇ ಮಗ್ನಾಗಿದ್ದೆ. ಮಿಕ್ಕಿದ್ದೆಲ್ಲ ಹೋರಾಟವನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಅಂಥದ್ದೊಂದು ಸಪೋರ್ಟ್ ಸಿಕ್ಕಿದ್ದಕ್ಕೆ ಇಂಥದ್ದೊಂದು ಹೂವನ್ನು ಅರಳಿಸ್ಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ಹಾಗೆ ಮಾಧ್ಯಮದವ್ರಿಗೆ ಒಂದು 5 ನಿಮಿಷಗಳ ಕಾಲ ಟೈಮ್ ಕೊಟ್ರೆ.